ಬಹುಜನ್ ಸಮಾಜ್ ಪಾರ್ಟಿಕ್ಕೂ, ಬಹುಜನ್ ಸಮಾಜ್ ಪಾರ್ಟಿಕ್ಕೂ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾನ್ಯವರ ಕಾಂಚಿರಾಮ ಅವರಿಗೆ, ಅಕ್ಕ ಮಾಯಾವತಿ ಅವರಿಗೆ, ಬಹುಜನ್ ಸಮಾಜ್ ಪಾರ್ಟಿಕ್ಕೂ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಬಹುಜನ್ ಸಮಾಜ್ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿಕ್ಕೂ, ಸಂವಿಧಾನ ಸಿಂಧು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಬಿಎಸ್ಪಿ ಪಾರ್ಟಿಗೆ, ಬಿಎಸ್ಪಿ ಪಕ್ಷಕ್ಕೆ, ಅಕ್ಕ ಮಾಯಾವತಿ ಅವರಿಗೆ, ಕಾಂಚಿರಾಮ್ ಸಾಹೇಬ್ ಅವರಿಗೆ, ಲೋಕಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ನಾಮಪತ್ರಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಂತಹ ರಾಜ್ಯ ಕಾರ್ಯದರ್ಶಿ ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಂತಹ ನಾಗಪ್ಪ ಸಾಹೇಬ್ರೆ ಮತ್ತು ವೈಸ್ ಪ್ರೆಸಿಡೆಂಟ್ ಆದಂತಹ ರಮಣ್ ಕುಮಾರ್ ಅವರೇ ಮತ್ತು ಮಧುನ್ ಅವರೇ ಹಾಗೂ ಟಿ ಎನ್ ನಾಣಸ್ವಾಮಿ ಅವರೇ, ನರೇಶ್ ಅವರೇ ಹಾಗೂ ರಾಜೇಂದ್ರ ಅವರೇ ಹಾಗೂ ನಮ್ಮ ನಂದೀಶ್ ಅವರೇ ಹಾಗೂ ನಮ್ಮ ನಾಣಸ್ವಾಮಿ ಅವರೇ, ರಮೇಶ್ ಅವರೇ ಹಾಗೂ ಇತರ ನನ್ನ ಕಾರ್ಯಕರ್ತರು ಎಲ್ಲರೂ ಇವತ್ತು ನನ್ನ ಎಲ್ಲ ತಾಲೂಕುಗಳಿಂದ ಅಂಬರೀಶ್ ಅವರೇ ಎಲ್ಲ ತಾಲೂಕುಗಳಿಂದ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ, ಆದರೆ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಇಷ್ಟು ಜನ ಬಂದಿರೋದ್ರಿಂದ ತಾವು ಇವತ್ತು ಇವತ್ತು ಎಲ್ಲ ನಮ್ಮ ಮೀಡಿಯಾಗಳಿಗೆ ನಾನು ಅನಿಸುತ್ತಾ ಇವತ್ತು ಏನಂದರೆ ಇವತ್ತು ಕಾಂಗ್ರೆಸ್ ಮತ್ತು BJP ಇವತ್ತು ನಾಮಪತ್ರ ಇನ್ನೂ ಸಲ್ಲಿಸಿಲ್ಲ, ಆದರೆ ನಾವು ಬಹುಜನ ಸಮಾಜ ಪಾರ್ಟಿ ಇವತ್ತು ನಾಮಪತ್ರ ಸಲ್ಲಿಸ್ತಾರೆ, ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದರಿಂದ ನೋಡಿ, ಇವತ್ತು ಕಾಂಗ್ರೆಸ್ ಮತ್ತು BJP ಈಗ ದುರಾಡಳಿತದಿಂದ ಈ ದೇಶದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನವನ್ನು ಬದಲಾವಣೆ ಏನು ಹೆಚ್ಚು ತಿದ್ದುಪಡಿಯನ್ನು ಮಾಡಿದೆ. ಅದೇ ರೀತಿಯಲ್ಲಿ ಇವತ್ತು BJP ಸರ್ಕಾರ ಇವತ್ತು ಸಂವಿಧಾನ ಬದಲಾವಣೆ ಮಾಡೋ ರೀತಿಯಲ್ಲಿ ಇದೆ. ಈಗ ನೋಡ್ಬೋದು, ಇವತ್ತು ನಾನೂರು ಕ್ಷೇತ್ರಗಳಲ್ಲಿ ಏನೋ ಗೆದ್ದಿದ್ದಾದರೆ ಇಂಡಿಯಾದಲ್ಲಿ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೀರಿ ಅಂತೇಳಿ BJP ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಸಾಫ್ಟ್ ಕಾರ್ನರ್ ಆಗಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ರೀತಿಯಲ್ಲಿ ಒಂದು ವಿರೋಧ ಪಕ್ಷ ಕೂಡ ಇರಲಿಲ್ಲ ಇವತ್ತು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಬಹುಜನ ಸಮಾಜ ಪಾರ್ಟಿಗೆ ಇವತ್ತು ಲೋಕಸಭೆ ಈ ಒಂದು ಕೋಲಾರ ಲೋಕಸಭೆಯ ಅಲ್ಲಿ ಮತದಾರನ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಬಹುಜನ ಸಮಾಜ ಪಾರ್ಟಿಗೆ ತಾವು ವೋಟ್ ಮಾಡಿ ಇವತ್ತು ಸಂವಿಧಾನ ಉಳಿಸಿ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿ ಅಂತ ನೀವು ಒಂದು ಮತವನ್ನು ಹಾಕಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಹುಜನ ಸಮಾಜ ಪಾರ್ಟಿಯು ಇವತ್ತು ನೋಡಿ ದೇಶದಲ್ಲಿ ಇವತ್ತು ಮೂರನೇ ರಾಷ್ಟ್ರೀಯ ಪಕ್ಷ. ಅಕ್ಕಮಹಾಯತವರು ಸುಮಾರು 4 ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಸುಮಾರು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ ಈ ದೇಶದಲ್ಲಿ, ಎಲ್ಲ ಶೋಷಿತ ವರ್ಗಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ. ಆದ್ದರಿಂದ ನಾವು ಇವತ್ತು ಬಹುಜನ ಸಮಾಜ ಪಾರ್ಟಿ ಇವತ್ತು ಕಾಂಗ್ರೆಸ್ ಮತ್ತು BJP ಇವತ್ತು ಸುಮಾರು ಈ ಭಾಗದಲ್ಲಿ ಒಂದು 25-30 ವರ್ಷಗಳಿಂದ ಅಭ್ಯರ್ಥಿಗಳಾಗಿ ಕಣಕ್ಕೆ ಇಳಿದ್ರು ಅನ್ನುವ ಯಾವುದೇ ರೀತಿಯಲ್ಲಿ ಹೆಚ್ಚು ಹಿಂದುಳಿದವರ್ತಕ್ಕ ಸಮುದಾಯಗಳು ಇದ್ದರೂ ಸಹ ಇವತ್ತು ಯಾವುದೇ ರೀತಿಯಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಮತ್ತು ನೋಡಿ, ಇವತ್ತು ಯಾರು ನೀರಾವರಿ ಇವತ್ತು ಉದ್ಯೋಗ ಆಗಲಿ ಮತ್ತು ಕೂಲಿ ಕಾರ್ಯಕ್ರಮ ಇದು ಕಾರ್ಮಿಕರಿಗೆ ಕೆಲಸಗಳು ಕೂಡ ಸಹ ಮಾಡಲಿಲ್ಲ. ಆದ್ದರಿಂದ ಬಹುಜನ ಸಮಾಜ ಪಾರ್ಟಿ ಈ ದೇಶದಲ್ಲಿ ತಾವು ಏನಾದರೂ ಪಕ್ಷ ಬಂದಿದ್ದೆ, ನಾವು ಈ ಬಂದಿದ್ದಾದ್ರೆ ಸಂವಿಧಾನ ಸಂಪೂರ್ಣವಾಗಿ ಜಾಗೃತಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಚುನಾವಣೆ ಎಲ್ಲ 8 ಕ್ಷೇತ್ರಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ, ಎಲ್ಲ ಭಾಗದಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತೇನೆ. ನಾವು ಇವತ್ತು ಪ್ರಬಲವಾಗಿ ಈ ಭಾಗದಲ್ಲಿ ಬಹುಜನ ಸಮಾಜ ಪಾರ್ಟಿ ಗೆಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೀಗಾಗಿ ನಾನೇ ಕಣದಲ್ಲಿ ಇದ್ದು ನಾನು ಈ ಸಲ ನಾಮಪತ್ರ ಸಲ್ಲಿಸಿದ್ದೇನೆ. ಈ ಭಾಗದಲ್ಲಿ ಎಲ್ಲ ಮತದಾರರು ತಮ್ಮೆಲ್ಲರೂ ತಮ್ಮ ಮತವನ್ನು ಕೊಟ್ಟು ಹೆಚ್ಚು ಮತವನ್ನು ಕೊಟ್ಟು ಗೆಲ್ಲಿಸಲೇ ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ.